हाय फ्रेंड्स ऑल इंडिया कन्नडा डिफेंस अपडेट्स हागे इंटरनेशनल न्यूज अपडेट्स गे स्वागत नानु श्रीरक्षा रघुराम। ಇಸ್ರೋದ ಚಂದ್ರಯಾನ ತ್ರೀ ಯೋಜನೆಯು ಅಂತಿಮ ಹಂತಕ್ಕೆ ತಲುಪಿದೆ. ಇಂದು ಚಂದ್ರನ ಮೇಲ್ಮೈನಲ್ಲಿ ಚಂದ್ರಯಾನ ತ್ರೀ ಬಾಹ್ಯಾಕಾಶ ನೌಕೆ ಸಾಫ್ಟ್ ಲ್ಯಾಂಡಿಂಗ್ ಆಗಲಿದೆ. ಇದನ್ನು ಐತಿಹಾಸಿಕ ಕ್ಷಣ ಅಂತ ಪಾಕಿಸ್ತಾನದ ಮಾಜಿ ಸಚಿವ ಫವಾದ್ ಚೌಧರಿ ಬಣ್ಣಿಸಿದ್ದಾರೆ. ಇಮ್ರಾನ್ ಖಾನ್ ಸರ್ಕಾರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಸಚಿವರಾಗಿದ್ದ ಫವಾದ್ ಚೌಧರಿ ಭಾರತೀಯ ವಿಜ್ಞಾನಿಗಳಿಗೆ ಅಭಿನಂದನೆಯನ್ನು ತಿಳಿಸಿದ್ದಾರೆ. ಭಾರತ ಕೈಗೊಂಡಿರುವ ಚಂದ್ರಯಾನ ತ್ರೀ ಮನುಕುಲದ ಐತಿಹಾಸಿಕ ಕ್ಷಣ. ಪಾಕಿಸ್ತಾನದ ಮಾಧ್ಯಮಗಳು ಚಂದ್ರಯಾನ ತ್ರೀ ಲ್ಯಾಂಡಿಂಗ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ತಮ್ಮ ಟ್ವಿಟರ್ ಅಂದರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿರುವಂತಹ ಫವಾದ್ ಚೌಧರಿ, ಪಾಕ್ ಮಾಧ್ಯಮಗಳು ಬುಧವಾರ ಸಂಜೆ 6:15ಕ್ಕೆ ಚಂದ್ರನ ಮೇಲ್ಮೈಗೆ ಚಂದ್ರಯಾನ ತ್ರೀ ಲ್ಯಾಂಡಿಂಗ್ ಆಗೋದನ್ನು ನೇರ ಪ್ರಸಾರ ಮಾಡಬೇಕು. ಮಾನವ ಕುಲಕ್ಕೆ ವಿಶೇಷವಾಗಿ ಭಾರತೀಯರಿಗೆ, ವಿಜ್ಞಾನಿಗಳಿಗೆ ಮತ್ತು ಭಾರತದ ಬಾಹ್ಯಾಕಾಶ ಸಮುದಾಯಕ್ಕೆ ಇದೊಂದು ಐತಿಹಾಸಿಕ ಕ್ಷಣ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಅಂತ ಬರೆದುಕೊಂಡಿದ್ದಾರೆ. ಪಾಕಿಸ್ತಾನದೊಂದಿಗಿನ ಮಾತುಕತೆಯನ್ನು ಪುನರಾರಂಭಿಸಬೇಕು ಅಂತ ಪ್ರತಿಪಾದಿಸಿದ ರಾಜತಾಂತ್ರಿಕ ಮತ್ತು ರಾಜಕಾರಣಿ ಮಣಿಶಂಕರ್ ಅಯ್ಯರ್, ನಮ್ಮ ಪಶ್ಚಿಮ ನೆರೆಯ ದೇಶವು ನಮ್ಮ ಜಿಯೋಕಾ ಜಂಜಲ್ ಆಗಿ ಉಳಿಯುವವರೆಗೂ ಭಾರತವು ಜಗತ್ತಿನಲ್ಲಿ ತನ್ನ ಸರಿಯಾದ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕ ತಮ್ಮ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಎ ಮೇವ್ರಿಕ್ ದಿ ಫಸ್ಟ್ 50 ಇಯರ್ಸ್ನಲ್ಲಿ ಪಾಕಿಸ್ತಾನದಲ್ಲಿ ತಮ್ಮ ಅಧಿಕಾರಾವಧಿಯ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಮೀಸಲಿಟ್ಟಿದ್ದಾರೆ. ಅಯ್ಯರ್ ಅವರು ಡಿಸೆಂಬರ್ 1978ರಿಂದ ಜನವರಿ 1982ರವರೆಗೆ ಕರಾಚಿಯಲ್ಲಿ ಭಾರತದ ಕಾನ್ಸುಲ್ ಜನರಲ್ ಆಗಿ ಸೇವೆ ಸಲ್ಲಿಸಿದ್ರು. ಇನ್ನು ಜಗರ್ನಟ್ ಬುಕ್ಸ್ ಪ್ರಕಟಿಸಿದ ತಮ್ಮ ಹೊಸ ಪುಸ್ತಕದ ಬಗ್ಗೆ ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ಅಯ್ಯರ್ ಅವರು ತಮ್ಮ ಅಧಿಕಾರಶಾಹಿ ವೃತ್ತಿ ಜೀವನದ ಅತ್ಯುತ್ತಮ ಹಂತವೆಂದ್ರೆ ನಿಸ್ಸಂದೇಹವಾಗಿ ಪಾಕಿಸ್ತಾನದಲ್ಲಿ ಕಾನ್ಸುಲ್ ಜನರಲ್ ಆಗಿದ್ದ ಅವಧಿ ಅಂತ ಹೇಳಿದ್ರು. ಅವರು ತಮ್ಮ 3 ವರ್ಷಗಳ ಅಧಿಕಾರಾವಧಿಯನ್ನ ಬಹಳ ವಿವರವಾಗಿ ಚರ್ಚಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ಅತಿದೊಡ್ಡ ಆಸ್ತಿ ಅಂತ ಅಂದ್ರೆ ಅದರ ಜನರು, ಅದರ ಶತ್ರು ದೇಶ ಅಂತ ಪರಿಗಣಿಸೋದಿಲ್ಲ ಅಂತ ಹೇಳಿದ್ರು. ಪಾಕಿಸ್ತಾನ ಮತ್ತು ಅದರ ಜನರು ಶತ್ರುಗಳಲ್ಲ. ಇನ್ನು ಅಯ್ಯರ್ ಅವರು ಸೇನೆಯ ದೃಷ್ಟಿಕೋನ ಅಥವಾ ರಾಜಕೀಯದ ಯಾವುದೇ ವಿಭಾಗದ ದೃಷ್ಟಿಕೋನ ಏನೇ ಇರಲಿ, ಪಾಕಿಸ್ತಾನದ ಜನರಿಗೆ ಸಂಬಂಧಿಸಿದಂತೆ ಅವರು ಶತ್ರು ದೇಶವಲ್ಲ ಅಥವಾ ಅವರು ಭಾರತವನ್ನ ಶತ್ರು ದೇಶ ಅಂತ ಪರಿಗಣಿಸುವುದಿಲ್ಲ ಎಂಬ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ ಅಂತ ಅಯ್ಯರ್ ಹೇಳಿದ್ರು. ಇನ್ನು ಕಳೆದ 9 ವರ್ಷಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಎಲ್ಲಾ ಮಾತುಕತೆಗಳನ್ನು ಮುಚ್ಚಲಾಗಿದೆ ಅಂತ ಅಯ್ಯರ್ ಹೇಳಿದ್ರು. ನರೇಂದ್ರ ಮೋದಿ ಪ್ರಧಾನಿಯಾಗುವ ಮೊದಲು ಬಹುತೇಕ ಪ್ರತಿಯೊಬ್ಬ ಪ್ರಧಾನಿಯು ಪಾಕಿಸ್ತಾನದೊಂದಿಗೆ ಒಂದು ರೀತಿಯ ಮಾತುಕತೆ ನಡೆಸಲು ಪ್ರಯತ್ನಿಸ್ತಾ ಇದ್ರು. ಆದರೆ ಈಗ ನಾವು ನಿಶ್ಚಲ ಸ್ಥಿತಿಯಲ್ಲಿ ಇರ್ತೇವೆ ಮತ್ತು ಜನರು ಮಾತ್ರ ಈ ನಿಷೇಧದ ಬಲಿಪಶುಗಳಾಗಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಹೇಳಿದ್ರು. ಏನು ಮಾತನಾಡದ ಕಾರಣ ಪಾಕಿಸ್ತಾನ ಸೇನೆಗೆ ಏನೂ ಆಗ್ತಾ ಇಲ್ಲ, ಆದರೆ ಅಲ್ಲಿನ ಜನರು ಬಲಿಪಶುಗಳಾಗ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಹೇಳಿದ್ರು. ಅಲ್ಲಿನ ಜನರ ಹೆಚ್ಚಿನ ಸಂಖ್ಯೆಯ ಸಂಬಂಧಿಕರು ಭಾರತದಲ್ಲಿ ವಾಸಿಸ್ತಾ ಇದ್ದಾರೆ ಮತ್ತು ಅವರಲ್ಲಿ ಅನೇಕರು ನಮ್ಮ ದೇಶಕ್ಕೆ ಭೇಟಿ ನೀಡಲು ಬಯಸ್ತಾರೆ, ಆದರೆ ಈಗ ಅದನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರು. ಯುಕ್ರೇನ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇರುವಂತಹ ರಷ್ಯಾ ಅತಿದೊಡ್ಡ ಆರ್ಥಿಕತೆ ಸವಾಲನ್ನು ಫೇಸ್ ಮಾಡ್ತಾ ಇದೆ ಅಂತ ಖುದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒಪ್ಪಿಕೊಂಡಿದ್ದಾರೆ. ರಷ್ಯಾದ ಆರ್ಥಿಕತೆಯಲ್ಲಿ ಹಣದುಬ್ಬರ ಅಪಾಯಗಳು ಹೆಚ್ಚುತ್ತಾ ಇವೆ. ಹೀಗಾಗಿ ಈ ರೀತಿಯ ಕ್ರಿಟಿಕಲ್ ಕಂಡೀಷನ್ಸ್ಗಳನ್ನು ನಿಯಂತ್ರಣದಲ್ಲಿಡಲು ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕ್ ತಯಾರಿ ಮಾಡಿಕೊಳ್ಬೇಕು ಅಂತ ಪುಟಿನ್ ಹೇಳಿದ್ದಾರೆ. ಇದೇ ವೇಳೆ ಹಣಕಾಸು ಮಾರುಕಟ್ಟೆಯ ಬದಲಾವಣೆಯಿಂದಾಗಿ ಕಂಪನಿಗಳ ಹೂಡಿಕೆ ಹೊಡೆತ ಬೀಳುವ ಸಾಧ್ಯತೆ ಇದೆ. ಈ ಕಾರಣಕ್ಕೆ ಸರ್ಕಾರ ಹಾಗೂ ಕೇಂದ್ರ ಬ್ಯಾಂಕ್ ಬಳಿ ಇರುವ ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಂಡು ಕೆಲಸವನ್ನು ಮಾಡಬೇಕು ಅಂತ ಪುಟಿನ್ ತಿಳಿಸಿದ್ದಾರೆ. ಜೊತೆಗೆ ಹೆಚ್ಚಿನ ಮಟ್ಟದಲ್ಲಿ ಇಂಡಸ್ಟ್ರಿಯಲ್ ಔಟ್ಪುಟ್ ಹೊಂದೋದು ರಷ್ಯಾಗೆ ತುಂಬಾ ಮುಖ್ಯವಾಗಿದೆ ಅಂತ ಪುಟಿನ್ ಹೇಳಿದ್ದಾರೆ. ಇಸ್ರೋದ ಮುಂದಿನ ಸಂಭವನೀಯ ಚಂದ್ರನ ಕಾರ್ಯಾಚರಣೆಯು ಜಪಾನಿನ ಪಾಲುದಾರಿಕೆಯಲ್ಲಿ ನಡೆಯಲಿದೆ. ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ LUPEX ಲುಪೆಕ್ಸ್, ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ JAXA ಮತ್ತು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ನಡುವಿನ ಸಹಯೋಗದಲ್ಲಿ ನಡೆಯಲಿದೆ. ಜಾಕ್ಸಾ, JAXA ಮತ್ತು ಇಸ್ರೋ ಕ್ರಮವಾಗಿ ರೋವರ್ ಮತ್ತು ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸ್ತಾ ಇದೆ. ರೋವರ್, ಇಸ್ರೋ ಮತ್ತು ಜಾಕ್ಸಾನ ಉಪಕರಣಗಳನ್ನು ಮಾತ್ರವಲ್ಲದೆ US ಬಾಹ್ಯಾಕಾಶ ಸಂಸ್ಥೆ, ನಾಸಾ ಮತ್ತು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ESA ಉಪಕರಣಗಳನ್ನು ಸಹ ಬಳಸ್ತದೆ. ರಾಷ್ಟ್ರೀಯ ಬಾಹ್ಯಾಕಾಶ ನೀತಿ ಕುರಿತ ಜಪಾನ್ನ ಕ್ಯಾಬಿನೆಟ್ ಸಮಿತಿಯ ಉಪಾಧ್ಯಕ್ಷ ಮತ್ತು ಜಪಾನ್ನ ರಾಷ್ಟ್ರೀಯ ಖಗೋಳ ವೀಕ್ಷಣಾಲಯದ ಮಹಾನಿರ್ದೇಶಕ ಸಕುತ್ ಸುನೇಟಾ ಅವರು ಈ ತಿಂಗಳ ಆರಂಭದಲ್ಲಿ ಇಸ್ರೋ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರು ಮತ್ತು ಬಾಹ್ಯಾಕಾಶ ಸಂಸ್ಥೆಯ ಅಧ್ಯಕ್ಷ ಸೋಮನಾಥ್ ಎಸ್ ಅವರು ಲುಪೆಕ್ಸ್ ಮಿಷನ್ನ ಪ್ರಗತಿ ಕುರಿತು ಚರ್ಚಿಸಿದರು. ಲುಪೆಕ್ಸ್ ಮಿಷನ್ಗಾಗಿ ಸಣ್ಣ ಲ್ಯಾಂಡರ್ನ ಅಭಿವೃದ್ಧಿಯನ್ನು ಮತ್ತು ಇತರ ವಿಷಯಗಳನ್ನು ಚರ್ಚಿಸಲಾಗಿದೆ ಅಂತ ಇಸ್ರೋ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಜಾಕ್ಸಾ ಪ್ರಕಾರ ಲುಪೆಕ್ಸ್ ಕಾರ್ಯಾಚರಣೆಯು ಸಮರ್ಥನೀಯ ಚಟುವಟಿಕೆಗಳಿಂದಾಗಿ ಚಂದ್ರನ ಮೇಲೆ ನೆಲೆಯನ್ನು ಸ್ಥಾಪಿಸಲು ಚಂದ್ರನ ಧ್ರುವ ಪ್ರದೇಶದ ಸೂಕ್ತತೆಯನ್ನು ಅನ್ವೇಷಿಸುವ ಗುರಿಯನ್ನು ಹೊಂದಿದೆ. ಚಂದ್ರನ ಜಲ ಐ ಸಂಪನ್ಮೂಲಗಳ ಲಭ್ಯತೆಯ ಬಗ್ಗೆ ಜ್ಞಾನವನ್ನು ಪಡೆಯುವುದು ಮತ್ತು ವಾಹನ ಸಾರಿಗೆ ಮತ್ತು ರಾತ್ರಿಯ ಬದುಕುಳುವಿಕೆಯಂತಹ ಚಂದ್ರನ ಮೇಲ್ಮೈ ಪರಿಶೋಧನೆ ತಂತ್ರಜ್ಞಾನಗಳನ್ನು ಪ್ರದರ್ಶಿಸುವುದು ಆಗಿದೆ.
ಅಹಮದಾಬಾದ್ ಮೂಲದ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಪಿಆರ್ಎಲ್ ಬಾಹ್ಯಾಕಾಶ ಇಲಾಖೆಯ ಸ್ವಾಯತ್ತ ಘಟಕವಾಗಿದ್ದು ಚಂದ್ರನ ಶಾಶ್ವತ ನೆರಳಿನ ಧ್ರುವ ಪ್ರದೇಶದ ಬಳಿ ಮೇಲ್ಮೈ ಮತ್ತು ಉಪಮೇಲ್ಮೈಯಲ್ಲಿ ಮಾಪನಗಳನ್ನು ಕೈಗೊಳ್ಳಲು ಲುಪೆಕ್ಸ್ ಕಾರ್ಯಾಚರಣೆಯಲ್ಲಿ ಬಹು ಉಪಕರಣಗಳನ್ನು ಪ್ರಸ್ತಾಪಿಸಿದೆ. ಇಸ್ರೋ ಅಧಿಕಾರಿಯೊಬ್ಬರ ಪ್ರಕಾರ ಲುಪೆಕ್ಸ್ ಮಿಷನ್ ಅನ್ನು 2025ರಲ್ಲಿ ಪ್ರಾರಂಭಿಸಲಾಗುತ್ತದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.